ಪಿಡಿಒ ಹಾಗೂ ಗ್ರಾಮ ಪಂಚಾಯಿತಿ ಕಾರ್ಯದರ್ಶಿ ರಿಯಲ್ ಎಸ್ಟೇಟ್ ಏಜೆಂಟ್ಗಳಾಗಿ ಕೆಲಸ ಮಾಡಿದ ಘಟನೆ ಮುದ್ದಿನಕೊಪ್ಪದಲ್ಲಿ ನಡೆದಿದೆ. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿಯ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಮಹೇಶ್ವರ್ ನಾಯಕ್ ಮತ್ತು ಕಾರ್ಯದರ್ಶಿ ಟಿಎನ್ ದೇವೇಂದ್ರಪ್ಪ ಈ ಆರೋಪಕ್ಕೆ ಗುರಿಯಾಗಿರುವ ಸರ್ಕಾರಿ ನೌಕರರು. ಈ ಪಂಚಾಯಿತಿಯಿಂದ ವರ್ಗಾವಣೆ ಆಗುವ ಭಯದಲ್ಲಿ ತಾವೇ ಸ್ವತಃ ನಿಂತು ಅಕ್ರಮವಾಗಿ ವಿತರಣೆ ಮಾಡಿರುವ ನಿವೇಶನಗಳಲ್ಲಿ ಶೆಡ್ ಹಾಕಿಸಿದ್ದಾರೆ. ಮುದ್ದಿನಕೊಪ್ಪ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಸಿದ್ಲೀಪುರ ವಿರೂಪಿನಕೊಪ್ಪ ಗ್ರಾಮಗಳ ಗ್ರಾಮ ಠಾಣ ಆಸ್ತಿ ನಿವೇಶನಗಳನ್ನು ಬೇಕಾಬಿಟ್ಟಿ ಮಾರಾಟ ಮಾಡಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ದಾಖಲೆಗಳನ್ನು ತಿದ್ದಿದ್ದಾರೆ. ಇವರ ಅಕ್ರಮಗಳ ಬಗ್ಗೆ ಹೊಸದಾಗಿ ಚುನಾಯಿತ ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷರು ಸೇರಿದಂತೆ ಗ್ರಾಮ ಪಂಚಾಯಿತಿ ಸದಸ್ಯರು ತೀವ್ರ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ. ಗ್ರಾಮ ಪಂಚಾಯಿತಿ ಸದಸ್ಯರ ಜೊತೆ ನ್ಯಾಯಕ್ಕಾಗಿ ಹೋರಾಟ ನಡೆಸುತ್ತಿರುವ ಗ್ರಾಮದ ಯುವಕರಿಗೆ ಬೆದರಿಕೆಯನ್ನು ಈ ಪಿಡಿಒ ಹಾಗೂ ಕಾರ್ಯದರ್ಶಿ ಮತ್ತು ಅವರ ಕಡೆಯವರು ಹಾಕಿದ್ದಾರೆ. ತಕ್ಷಣ ಪಿಡಿಒ ಅವರನ್ನು ಬದಲಾಯಿಸುವಂತೆ ಶಿವಮೊಗ್ಗ ಗ್ರಾಮಾಂತರ ಶಾಸಕರಿಗೆ ಮತ್ತು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದಾರೆ. ನಾವು ಕಟ್ಟಿವಿ, ನಾವು ಕಟ್ಟಿ, ಇಲ್ಲಿ ಎಲ್ಲ ಬಿಡಕ್ಕಾಗಲ್ಲ. ನಿಮ್ ಬಗ್ಗೆ ಅವ್ನು ಏನ್ ಕಂಪ್ಲೇಂಟ್ ಮಾಡ್ತಾನೆ ನಾನು ನೋಡ್ತೀನಿ. ದಾಖಲೆ ಇರೋದ್ರಿಂದ ಕಟ್ತಾ ಇದೀವಿ. ಅಣ್ಣ ಬರ್ರಿ ಅಣ್ಣ, ಅಣ್ಣ ನೀ ಕಡೆ ಬರ್ರಿ ಬರ್ರಿ. ಕಂಪ್ಲೇಂಟ್ ಅಲ್ಲ, ನೀನು ತಗೊಂಬರ್ಬೇಕಣ್ಣ, ನೀವು ದಾಖಲೆ ತರಬೇಕು. ಅಲ್ಲ, ನೀ ದಾಖಲೆ ತಂದಂಗೆ ನಿತ್ ಹಾಕ್ಬಿಟ್ರೆ ದೊಡ್ಡದ ಮನುಷ್ಯ ಇರ್ತಾರ. ಯಾರು ಬಂದು ಕೇಳಬೇಕು? ಒಬ್ಬ ಕರ್ಸ್ರಿ ಮತ್ತೆ ಅವ್ರನ್ನ ಕರ್ಸ ಹಾಕ್ಬೇಕಲ್ವಾ? ಅಲ್ಲ, ಸುಮ್ಮನೆ ನಾನೇ ಕರೆಸ್ಬೇಕು? ಅಲ್ಲ, ನಿಮಗೆ ಮಾತ್ರ ಅವಶ್ಯಕತೆ ಇದೆ ತಂದ. ಅಲ್ಲ, ಕರ್ಕೊಂಡು ಬಂದಂಗೆ ಹಾಕ್ಸ್ಬಿಟ್ರೆ ಯಾರೋ ಊರವ್ರು ಬೇರೆ ಊರವ್ರನ್ನ. ಆಯ್ತು ಮಾಡ್ರಿ, ಬೇಡ. ನಿಮ್ ಜಾಗ ಆದ್ಮೇಲೆ ನೀವ್ ಹಾಕಳ್ರಿ, ಬೇಡನಲ್ಲ ಈಗ ಹಾಕ್ಬೇಡ್ರಿ ಅಷ್ಟೇ. ಎಲ್ಲಿಗೆ ಹೋಗೋಣ? ನಮ್ಮ ಮನೆ ಮುಂದೆ ನಾನು ಇದ್ಕೊಂಡಿದ್ದೀನಿ, ಎಲ್ಲಿಗೆ ಹೋಗೋಣ? ಆಯ್ತು, ಯಾರಿಗೆ ರಾಜಾರ ಹೊಡಿತೀಯಣ್ಣ, ಹೊಡಿತೀಯ ಹೊಡಿತೀಯ? ನೀವು ಹಾಕ್ತಾರೆ ತಪ್ಪು, ನಾವ್ ಯಾರಿಗೂ ನಾವೇನೂ ಮಾಡಿಲ್ಲ, ನೀವೇ ಬಂದು ನಮಗೆ ಮಾಡ್ತಿರೋದು. ಕಂಪ್ಲೇಂಟ್ ಅಲ್ಲ, ನೀನು ತಗೊಂಬರ್ಬೇಕಣ್ಣ, ನೀವು ದಾಖಲೆ ತರಬೇಕು. ಅಲ್ಲ, ನೀವು ದಾಖಲೆ ತಂದಂಗೆ ನಿತ್ ಹಾಕ್ಬಿಟ್ರೆ ದೊಡ್ಡದ ಮನುಷ್ಯ ಇರ್ತಾರ. ಅಲ್ಲ, ಕರ್ಕೊಂಡು ಬಂದಂಗೆ ಹಾಕ್ಸ್ಬಿಟ್ರೆ ಯಾರೋ ಊರವ್ರು ಬೇರೆ ಊರವ್ರನ್ನ. ತೀರ್ಮಾನ ಆದ್ಮೇಲೆ ಹಾಕು, ನೀವು ಬೇಡ ಅಂತ ಇದ್ದೀವಿ ನಾವು. ಈ ತೀರ್ಮಾನ ಆಗಲಿ, ಅದು ಗ್ರಾಮ ಪಂಚಾಯತಿಯಿಂದ ಬಂದಿದ್ದು ಅವ್ರದ್ದು ಅಂತ ಆಗಲಿ. ಗೊತ್ತಿಲ್ಲ ಅಂತ ಹೇಳಿದ್ರೆ ಇದು ಸರಿನಾ? ಇದು ಸರಿನಾ? ಇದು ನಿಮಗೆ ಗೊತ್ತಿಲ್ಲ ನನಗೆ ಅಂತ ಹೇಳಿದ್ರೆ.